ಹಲೋ ಪೀಟ್ರ, ವಿಷಯ ಗೊತ್ತೇನಾ? ಏನಮ್ಮ ಈ ಸಾರಿ ಪಿ ಯು ಸಿಲಿ ಹುಡುಗಿರ ತಗೋಣ ಫಸ್ಟ್ ಬಾರ್ದೇ ಏನಮ್ಮ ಮಾಡ್ತಾರೆ ಅಲ್ಲಿ ನೋಡ್ ಹುಡುಗಿರ್ನ. ನೋಡ್ದೇನೋ ಹುಡುಗಿರು ಸರಸ್ವತಿನ ಎಷ್ಟು ಭಯಭಕ್ತಿಯಿಂದ ಎದೆಗೊತ್ಕೊಂಡು ಹೋಗ್ತಾ ಇದಾರೆ. ನಾನು ಮಕ್ಕಳು ನಮ್ಮ ಹುಡುಗರು ಇದಾರೆ, ಬುಕ್ನ ಡಿಕ್ಕಿ ಕೆಳಗೆ ಇಟ್ಕೊಂಡಿದ್ದಾವೆ. ಪೀಟ್ರ, ಇವರೆಲ್ಲ ಕಾಲೇಜ್ಗೆ ಓದಕ್ ಬರ್ತಾರೆ ಅಂತ ತಿಳ್ಕೊಂಡಿದ್ಯಾನಾ? ಅಲ್ವೋ ಸರಸ್ವತಿಗೆ ಮರ್ಯಾದೆ ಕೊಡದೆ ಬುಕ್ನ ಡಿಕ್ಕಿಲಿ ಇಟ್ಕೊಂಡ್ರೆ ಡಿಗ್ರಿ ಕೈಗಂಗ ಬರುತ್ತೆ. ಪ್ರಾಬ್ಲಮ್ ಅದಲ್ಲ ಗುರು, ಹುಡುಗಿರು ಬುಕ್ನ ಫಾಲೋ ಮಾಡ್ತಾರೆ, ಹುಡುಗರು ಹುಡುಗಿರನ್ ಫಾಲೋ ಮಾಡ್ತಾರೆ, ಅಲ್ಲೇ ಬಂದಿರೋದು. ಹೌದು, ಸಾರಿ ಸಾರಿ ಸಾರಿ, ಮೊದ್ಲು ನಿಮ್ ನಿಮ್ ಡಿಕ್ಕಿ ನೀವು ನೋಡ್ಕೊಳ್ರೆ, ಆಮೇಲೆ ಬೇರೆ ಡಿಕ್ಕಿ ನೋಡೋರಬೇಡ. ಹೌದು, ಎಲ್ಲ ಹುಡುಗರು ಯಾರು ಕಾಣ್ತಾ ಇಲ್ಲ, ಎಲ್ಲ ಹಂಟಿ ಗಿಟ್ಟಿ ಹೋಗಿರ್ಬೇಕು. ಅದ್ರ ಬರ್ತಾ ಇದ್ದಾನೆ. ನಿಮ್ಮಪ್ಪ ಕಾಂಪೌಂಡ್ರು, ಜನದ ಆಸ್ಪತ್ರೆ ಹೋಗ್ಲಿಲ್ವಾ? ಅವ್ರ ಕೋಟ್ ಹಾಕೊಂಡ್ಬಿಟ್ಟಿದ್ಯಾ? ಹಂಗಲ್ಲ ಮಗ, ಐ ಆಮ್ ನೌ ಡಾಕ್ಟರ್ ಶಿವ. ನೀನೇನೆ ಹಾಕೊಂಡ್ರು ಎಂಟನೇ ಕ್ಲಾಸ್ ಫೇಲ್ ಆದಂತಾರ ಇರ್ತಿಯಾಕಣ. ಅವ ಚಪ್ಲಿ ಕನ್ನಡ ಮೀಡಿಯಮ್. ಅದಕ್ಕೆ ಗುರು ಈ ಗೆಟಪ್, ಇಲ್ಲ ಅಂದ್ರೆ ಈಗಿನ ಕಾಲದಲ್ಲಿ ಹುಡುಗಿರು ಸೆಟಪ್ ಆಗಲ್ಲ. ಇಂತ ಮುಖಕ್ಕೆ ಸೈಡ್ ಅಲ್ಲಿ ಒಂದು ಲುಕ್ಕು ಕೊಡಲ್ಲ. ಅದೇ ಡಾಕ್ಟರ್ ಇಂಜಿನಿಯರ್ ಆಗಿದ್ರೆ ಲಭಕ್ಕಂತ ಹುಡುಗರು ಕಚ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆಯಿಂದ ಐದಾರು ಜನ ಹುಡುಗಿರು ನನ್ನೇ ನೋಡ್ತಾ ಕಿಲ ಕಿಲ ಅಂತ ಕಿಸಿತ ಸೆಟಪ್ ಮಾಡ್ಕೊಳಕ್ ನೋಡ್ತಾ ಇದ್ರು. ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಹುಡುಗಿರನ್ನ ಡೌಡಿಯರ್ನ ಪೊಲೀಸ್ನವ್ರು ಹುಡುಕ್ತಾ ಇದಾರಂತೋ. ಕನ್ನಡದಲ್ಲಿ ನೋಡು. ಇಲ್ಲ ಮ್ಯಾಮ್, ಮೆಜೆಸ್ಟಿಕ್ ಫುಟ್ಪಾತ್ ಅಲ್ಲಿ 30 ರೂಪಾಯಿಗೆ 3 ಅಂತ ಮಾರ್ತಾ ಇದ್ರು. ಹುಡುಗಿರ್ನ ಚಮಕೈಸನ್ ಅಂತ ತಗೊಂಬಂದೆ. ಇದಾದ್ರೆ ಎಷ್ಟೋ ಪರವಾಗಿಲ್ಲ. ಅಲ್ಲಿ ನೋಡು ಬಿಳಿ ಆನೆ. ಹಲೋ, ಕಂಬೈನ್ ಸ್ಟಡಿ ಮಾಡ್ತಾ ಇದೀನಿ, ರಿಸರ್ಚ್. ಯಾಕೆ ಡಿಸ್ಟರ್ಬ್ ಮಾಡ್ತೀವ? ಫೋನ್ ಮಾಡಿ ನೀನು. ಏ ಇಡಪ್ಪ ನೀನ್ ಸೆಲ್ ಫೋನ್. ಏ ಮಗನ, ಒಂದ್ ನಿಮಿಷ ಫೋನ್ ಕೊಡ, ಉಷ್ಣ ಇಡಿಯವ್ರಿಗೆ ಫೋನ್ ಮಾಡ್ಬೇಕು. ನೋ, ದಿಸ್ ಇಸ್ ಎ ಪರ್ಸನಲ್ ಸೆಲ್ ಫೋನ್. ಏ ಕ್ವಾಡ, ಪರ್ಸನಲ್ ಕಂಡಿದೀನಿ. ಲೋ, ಕಾರ್ಪೊರೇಷನ್ ನಂಬರ್ ಏನಮ್ಮ? ಆಕಾಶವಾಣಿ ಬೆಂಗಳೂರು ಮೈಸೂರು ಭದ್ರಾವತಿ ವಾರ್ತೆಗಳು ಓದುತ್ತಿರುವವರು ಕಮಲಾ ಲಕ್ಷ್ಮಣ್. ಹೊಡೆದ್ಬಿಟ್ಲ ನಿನ್ನಿಂದಾನೆ. ನಮ್ಮ ಮುಂದೆನೆ ಹುಡುಗಿನ ಪಟ ಇಸ್ಕೊಂಡ್ಬರ್ತೀಯ.